ಅರ್ಧ ಇದೆ, ಮತ್ತು ಜಿ ಪಿ ಎಸ್ ಟಿ ಆರ್ ಪ್ರೋಸೆಸ್ ಕಂಪ್ಲೀಟ್ ಇನ್ 10 to 15 days ಅಂತ ಹೇಳ್ತಿದ್ದಾರೆ. ಇದು ಒಂದು ಟೀಚರ್ ಆಸ್ಪಿರೆಂಟ್ಸ್ಗೆ ಏನಾಗುತ್ತೆ ಅಂತ ನೋಡೋದಾದರೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದೇನಿದೆ ಮಾಹಿತಿ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರು ಆನಂದ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದ್ರ ಮುಖಾಂತರ ಆಲ್ ಅಂತ ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದ ನೋಟಿಫಿಕೇಷನ್ಗಾಗಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಹಾಗಾದರೆ ವಿಡಿಯೋಗೆ ಹೋಗೋಣ. ಇಲ್ಲಿ ಆತ್ಮೀಯ ಸ್ಪರ್ಧಾರ್ಥಿಗಳೇ ಸ್ಪಷ್ಟನೆಯನ್ನು ನೀಡ್ತಾ ಇದ್ದಾರೆ. ಜಿ ಪಿ ಎಸ್ ಟಿ ಆರ್ 2022 ಫೆಬ್ರವರಿ 18 ಕುರಿತು ಮೊನ್ನೆ ಒಂದು ಅಪ್ಡೇಟನ್ನು ನೀಡಲಾಗಿತ್ತು. ಅದಕ್ಕೆ ವಿವರಣೆ ಎಂ ಎಲ್ ಎ ಅವರ ಸಂವಾದ ಅಥವಾ ಪೌರ ಕಾರ್ಮಿಕರ ಅಧ್ಯಕ್ಷರಾದ ಸೈಯದ್ ಲಿಯಾಖತ್ ಅವರ ಉಲ್ಲೇಖ ಮತ್ತು ಆಡಿಯೋ ಮೂಲಕ ಅವರೇ ಸ್ವತಃ ಅಭ್ಯರ್ಥಿಗಳಿಗೆ ವಿವರಣೆ ನೀಡಿದರು. ಮುಂದುವರೆದು ಈಗ ಸಿಗುತ್ತಿರುವ ಮತ್ತೊಂದು ಮಾಹಿತಿಯಲ್ಲಿ ಸ್ವಲ್ಪ ಬದಲಾವಣೆ ಇದ್ದು ಗಮನಿಸಬೇಕು. ಬಲ್ಲ ಮೂಲಗಳಿಂದ ಬಂದ ಮಾಹಿತಿಯಾಗಿರುತ್ತೆ ಇದು. ರೆಕಾರ್ಡಿಂಗ್ ಒದಗಿಸಲು ಸಾಧ್ಯವಿಲ್ಲ. ಫೆಬ್ರವರಿ ಕೊನೆಯ ವಾರದಲ್ಲಿ HSTR ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ಒಂದು ಪ್ರಮುಖವಾದ ಅಂಶ ಅಂತ ನೋಡೋದಾದರೆ ಫೆಬ್ರವರಿ ಕೊನೆಯ ವಾರದಲ್ಲಿ HSTR ನೇಮಕಾತಿ ಅಧಿಸೂಚನೆ ಹೊರಡಿಸುವ ಸಾಧ್ಯತೆ ಇದೆ ಎಂಬುದು ಇಲ್ಲಿ ಗಮನಿಸಬೇಕು. ಎರಡನೆಯದಾಗಿ ನೋಡೋದಾದರೆ 10 to 15 ದಿನಗಳಲ್ಲಿ ಜಿ ಪಿ ಎಸ್ ಟಿ ಆರ್ 2022 ಅಂತಿಮ ಪಟ್ಟಿ ಬರುತ್ತದೆ ಎಂಬುದು ನಂಬುವುದು ಬಿಡುವುದು ನಿಮಗೆ ಬಿಟ್ಟ ವಿಚಾರ. ಆದರೆ ಖುಷಿಪಡಿ, ಆಗದೇ ಇದ್ದರೆ ನನ್ನನ್ನು ದೂಷಿಸಿ ಪ್ರಯೋಜನವಿಲ್ಲ. ಬಂದ ಮಾಹಿತಿಯನ್ನು ಪ್ರಾಮಾಣಿಕವಾಗಿ ನಿಮಗೆ ಒದಗಿಸಿದ್ದೇನೆ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳೊಂದಿಗೆ ಈ ಒಂದು ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಇದು HSTR ಸಂಬಂಧಪಟ್ಟಂತೆ ಹಿಂದಿನ ಒಂದು ಮಾಹಿತಿ ಪ್ರಕಾರ ಫೆಬ್ರವರಿ 2nd weekಲ್ಲಿ ಅಂತ ಹೇಳ್ತಾ ಇದ್ರು. ಈಗ ನೋಡೋಕೆ ಹೋದರೆ ಲಾಸ್ಟ್ ವೀಕಲ್ಲಿ ಅಂತ ಹೇಳ್ತಿದ್ದಾರೆ. ಆದರೆ ಬೆಳಗ್ಗೆ ಒಂದು ನ್ಯೂಸು ಸಾಯಂಕಾಲ ಒಂದು ನ್ಯೂಸು ಕೇಳೋದ್ರಿಂದ ಅಭ್ಯರ್ಥಿಗಳಲ್ಲಿ ಗೊಂದಲ ಉಂಟಾಗೋದು ಸಾಮಾನ್ಯ. ಆದರೆ ನಮಗೆ ಸಿಕ್ಕಂತಹ ಮಾಹಿತಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡಿದ್ರೆ ನಮಗೂ ಸ್ವಲ್ಪ ಸಮಾಧಾನಕರವಾಗಿರುತ್ತೆ. HSTR ಕಾಲ ಆಗುತ್ತೆ ಅಂತ ನಂಬಿಕೆ ಇಡಿ, ನೋಡೋಣ ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸುತ್ತಿದ್ದೇನೆ.